ಹೊಮ್ನಬಾದ್ವಡಿಯ ಶ್ರೀ ವೀರಭದ್ರ ಮಹಾಸ್ವಾಮಿಯ ಆಸ್ಥಾನದಲ್ಲಿ ಶ್ರಾವಣ ಮಾಸದ ಅಮಾವಾಸ್ಯೆ ನಿಮಿತ್ತ ಈ ಬಾರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ರವರ ಪರಿವಾರದ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಹೋದರರಾದ ಸಂತೋಷ್ ಪಾಟೀಲ್ ಹಾಗೂ ಅನೇಕ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ನೇರವಾಗಿ ನಮ್ಮ ಜೆಕೆ ನ್ಯೂಸ್ ಕನ್ನಡಕ್ಕೆ ಸಂದರ್ಶಿಸಿ ಮಾತನಾಡಿದ ಮುಖಂಡರಾದ ಸಂತೋಷ್ ಪಾಟೀಲ್, ಈ ದೇವಸ್ಥಾನದಲ್ಲಿ ದಾಸೋಹ ಮಾಡುವುದು ನಮ್ಮ ಸೌಭಾಗ್ಯ. ದಿವಂಗತ ಶರಣಪ್ಪ ಪಾಟೀಲ್ ಅವರು ಅನ್ನದಾಸೋಹದಿಂದಲೇ ಪ್ರಸಿದ್ಧಿಯಾಗಿದ್ದರು. ಅವರನ್ನ ಸ್ಮರಿಸುತ್ತಾ ಇಂದು ನಾವು ದಾಸೋಹ ಹಮ್ಮಿಕೊಂಡಿದ್ದೇವೆ ಎಂದರು. ಇದೇ ವೇಳೆ ಮಾತನಾಡಿದ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರು, ಪ್ರತಿ ಅಮಾವಾಸ್ಯೆ ದೇವಸ್ಥಾನದಲ್ಲಿ ದಾಸೋಹ ನಡೆಯುತ್ತಿದ್ದು 5ನೇ ಅಮಾವಾಸ್ಯೆ ಕ್ಷೇತ್ರದ ಶಾಸಕರಿಂದ ನಡೆಯುತ್ತಿದೆ. ದೇವರು ಅವರಿಗೆ ಅವರ ಕುಟುಂಬಕ್ಕೆ ಒಳಿತು ಮಾಡಲಿ ಎಂದು ಆಶೀರ್ವದಿಸಿದರು. ಜೆಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ವರ್ಣ ಒಡೆಯ ಶ್ರೀ ವೀರಭದ್ರ ಮಹಾಸ್ವಾಮಿಯ ಸಂಸ್ಥಾನದಲ್ಲಿದ್ದೀವಿ. ವೀಕ್ಷಕರ ಇವತ್ತಿನಲ್ಲಿ ಏನಪ್ಪ ಅಂದ್ರೆ, ಜನಶಕರಾಗಿರುವಂತಹ ಸಿದ್ದು ಪಾಟೀಲ್ ಅವರ ಪರಿವಾರದ ವತಿಯಿಂದ ಒಂದು ಅಮಾವಾಸ್ಯೆಯ ನಿಮಿತ್ತವಾಗಿ ಇವತ್ತು ದಾಸೋಹನ ನಡೆಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಷಟಸ್ಥಲಿ ಬ್ರಹ್ಮೆಯಾಗಿರುವಂತಹ ರೇಣುಕ ವೀರ ಗಂಗಾಧರ ಶಿವಾಚಾರ್ಯರು ಕೂಡ ಇದ್ದಾರೆ. ಬನ್ನಿ, ಅಪ್ಪಾಜಿ ಅವರ ಆಶೀರ್ವಾದ ವಚನವನ್ನು ಕೇಳೋಣ. ಸಮಸ್ತ ನಾಡಿನ ಎಲ್ಲ ಸದ್ಭಕ್ತರಿಗೂ ಶ್ರಾವಣ ಮಾಸದ ಶುಭಾಶಯಗಳು. ನಿಜಕ್ಕೂ ಕೂಡ ಬಹಳ ಒಂದು ಸಂತೋಷ ಸಂಭ್ರಮ ಸಡಗರ ಅಂತೇಳಿ ನಮಗಂತೂ ಭಾವಿಸ್ತಾ ಇದೆ. ಸಂತೋಷ ಯಾಕಿದೆ ಅಂದರೆ, ನಾಳೆಯಿಂದ ಶ್ರಾವಣ ಪ್ರಾರಂಭವಾಗಿದ್ದು ಹಿಂದೂ ಸಂಸ್ಕೃತಿಯಲ್ಲಿ ಭಾಳ ಶ್ರೇಷ್ಠವಾದಂಥ ಮಾಸ. ಶ್ರವಣ ಅಂದರೆ ದೇವರನ್ನು ನೆನೆಸುವುದು, ಜಪಿಸುವುದು, ಪ್ರಾರ್ಥಿಸುವುದು. ಇವತ್ತು ನೂತನವಾಗಿರುವಂಥ ನಮ್ಮ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರ ಪ್ರಸಾದ ಸೇವೆ ನೋಡ್ತಾ ಇದ್ದರೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಲಕ್ಷಾಂತರ ಸಾವಿರಾರು ಜನ ಬಂದು ವೀರಭದ್ರ ಮಹಾಸ್ವಾಮಿ ಪ್ರಸಾದವನ್ನು ಸ್ವೀಕರಿಸಿ ಅವನ ಒಂದು ಆಶೀರ್ವಾದ ಹಾಗೂ ಕೃಪಕ್ಕೆ ಪಾತ್ರ ಆಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ಕಳೆದ 6-7 ತಿಂಗಳಿನಿಂದ ಈ ಒಂದು ಯೋಜನೆಯನ್ನು ಹಾಕ್ಕೊಂಡು ಬಂದಿದ್ದು ನಮಗೆಲ್ಲರೂ ಕೂಡ ಒಂದು ಸಂತೋಷ ತಂದಿದೆ. ಹುಮ್ನಾಬ ಸಮಸ್ತ ಸದ್ಭಕ್ತರಿಗೂ ಹಾಗೂ ನಾಡಿನ ಎಲ್ಲ ಜನತೆಗೂ ನನ್ನ ಕಡೆಯಿಂದ ಶ್ರಾವಣ ಮಾಸದ ಶುಭಾಶಯಗಳು. ತಾವೆಲ್ಲರೂ ಕೂಡ ಇದೇ ರೀತಿಯಿಂದ ವೀರಭದ್ರ ಮಹಾಸ್ವಾಮಿಯ ಆರಾಧನೆ, ಭಕ್ತಿ, ಪ್ರೀತಿ ಎಲ್ಲರನ್ನು ಹೆಚ್ಚಿಸಲಿ ಎಂಬ ಮಾತನ್ನು ಹೇಳಿ, ಇಲ್ಲಿ ನೆರೆದಿರುವಂಥ ಕಾಳಪ್ಪ ಪಾಟೀಲ್ ಅವರು ಆಗಿರ್ಬೋದು, ಸಂತೋಷ್ ಪಾಟೀಲ್ ಅವರು ಆಗ್ಬೋದು, ಆತ್ಮೀಯರಾಗಿರುವಂಥ ಬಾಬುರಾವ್ ಪೋಚಂಪಳ್ಳಿ ಆಗಿರ್ಬೋದು, ನಮ್ಮ ಬಾಬುರಾವ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಸಿರಿಸಪತ್ತನ್ನು ಕಟ್ಟಿ ಕರುಣಿಸಿ ಕಾಪಳ್ಳಿ ಎಂಬ ಮಾತನ್ನು ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಇವತ್ತಿನ ಸೇವಾ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ನೂತನವಾಗಿರುವಂಥ ಶಾಸಕರಾಗಿದ್ದ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರಿಗೂ ಕೂಡ ಮನದಾಳದ ಮಂಗಲ ಆಶೀರ್ವಾದ ಹೇಳುವುದರ ಮೂಲಕ ನಮ್ಮ ಮಾತಿಗೆ ವಿರಾಮ ಕೊಡ್ತೀವಿ. ಶಿವಮೊಗ್ಗ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಶ್ರಾವಣ ಅಮಾವಾಸ್ಯೆ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ಹುಮ್ನಾಬಾದ್ ಮತಕ್ಷೇತ್ರದ ಮಹಾಜನತೆಗೆ ನನ್ನ ಹೃತಪೂರ್ವಕ ಅಭಿನಂದನೆಗಳು. ಇವತ್ತೇನಪ್ಪ ಅಂತಂದರೆ, ನಮ್ಮ ಹಿಂದೂ ಸಮಾಜದಲ್ಲಿ ಮಾಸದ ಬಹಳ ಅದರದೇ ಆದಂಥ ವಿಶೇಷತೆ ಇದೆ. ಅದರಲ್ಲಿ ನಮ್ಮ ಕುಲ ದೇವತೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಒಂದು ತಿಂಗಳ ಪರ್ಯಂತ ಮಹಾರುದ್ರಾಭಿಷೇಕ, ಪುರಾಣ ಕಾರ್ಯ, ಭಾಳ ಧಾರ್ಮಿಕ ಕಾರ್ಯಗಳು ಇಲ್ಲಿ ಒಂದು ನಿರಂತರ ಒಂದು ತಿಂಗಳು ಹಗಲು ರಾತ್ರಿ ಎಲ್ಲದೇ ಇಲ್ಲಿ ಕಾರ್ಯಗಳು ನಡೀತಾ ಇರ್ತವೆ. ಅದರ ಸಲುವಾಗಿ ಇವತ್ತು ಶ್ರಾವಣ ಅಮಾಸ್ಯೆ ನಿಮಿತ್ತವಾಗಿ ನಮ್ಮ ಹಿತೈಷಿಗಳು ಹೇಳಿದರು. ಇದರ ಅದರಂತೆ ನಮ್ಮ ಹಿರಿಯ ಸೋದರರಾದಂಥ ದಿವಂಗತ ಶರಣಪ್ಪ ಪಾಟೀಲ್ ಅವರು, ಅವರಿಗೆ ಅನ್ನದಾಸ ಅಂದರೆ ಭಾಳ ಪಂಚಪ್ರಾಣ. ಅವರನ್ನು ಸ್ಮರಿಸುತ್ತಾ ಇವತ್ತು ನಾವು ನಮ್ಮ ಪರಿವಾರದಿಂದ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಒಂದು ತಿಂಗಳ ಪರ್ಯಂತ ಯಾರು ಉಪವಾಸ ಮಾಡ್ತಾರೆ, ಯಾರು ನೀರಾರು ಮಾಡ್ತಾರೆ, ಯಾರು ಪೂಜಾ ಪುನಸ್ಕಾರ ಮಾಡ್ಕೊಂಡಿರ್ತಾರೆ, ಯಾರು ಅನುಷ್ಠಾನಕೊಂಡಿರ್ತಾರೆ, ಯಾರು ಎಲ್ಲರೂ ಇಡೀ ಒಂದೇ ಮಾತು ಹೇಳಬೇಕಂತಂದ್ರೆ ಎಲ್ಲರೂ ದೇವರನ್ನು ಅವ್ರದೇ ರೀತಿಯಿಂದ ಪ್ರಾರ್ಥಿಸ್ಕೊಂಡು ಇರ್ತಾರೆ. ಅದು ನಮ್ಮ ಸೌಭಾಗ್ಯ ಅನ್ನಬೇಕು. ಇವತ್ತು ನಮಗೆ ಇದೊಂದು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ತೀರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 08483